ಕೃಷ್ಣಾ ನದಿ ಭೀಕರ ಪ್ರವಾಹದಿಂದ ಹಾನಿಯಾದ ಪ್ರದೇಶಗಳಿಗೆ ಸೋಮವಾರ ನೆರೆ ಹಾವಳಿ ಅಧ್ಯಯನ ತಂಡ ಚುಕ್ಕೋಡಿ ತಾಲೂಕಿನ ಮಾಂಜರಿ ಬಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಕೇಂದ್ರ ಅಧ್ಯಯನ ತಂಡದ ಸದಸ್ಯರಾದ ಕೇಂದ್ರ ಕೃಷಿ ಸಚಿವಾಲಯದ ನಿರ್ದೇಶಕ ಡಾಕ್ಟರ್ ಕೆ ಮನೋಹರನ್, ಇಂಧನ ಇಲಾಖೆ ಶುಭಂ ಗರ್ಗ್ ಮತ್ತು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮನೋಜ್ ಆರ್ಯ ಮತ್ತು ಸ್ಥಳೀಯ ಅಧಿಕಾರಿಗಳು ಕೃಷ್ಣಾ ನದಿ ತೀರದ ಮಾಂಜರಿ ಸೇತುವೆ ಬಳಿ ನಿಂತು ಹಾನಿಯಾದ ಕಬ್ಬಿನ ಬೆಳೆ ಪರಿಶೀಲಿಸಿದರು. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ವಿವಿಧ ಬೆಳೆಗಳು ಪ್ರವಾಹಕ್ಕೆ ತುತ್ತಾಗಿ ಹೋಗಿವೆ. ಹೀಗಾಗಿ ಹೆಚ್ಚಿನ ಪರಿಹಾರ ಒದಗಿಸಲು ರೈತರು ಮನವಿ ಮಾಡಿದರು. ಇದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ ನೆರೆ ಅಧ್ಯಯನ ತಂಡ, ಸರ್ಕಾರ ನಿಗದಿ ಮಾಡಿದ ಪರಿಹಾರ ರೈತರಿಗೆ ತಲುಪುತ್ತದೆ ಎಂದರು. ರಸ್ತೆ ಮೇಲೆ ನಿಂತು ಹೋಗುವುದಲ್ಲ. ಕೃಷ್ಣಾ ಮತ್ತು ದೂಧಗಂಗಾ ನದಿಯ ಪ್ರವಾಹಕ್ಕೆ ಹಾನಿಯಾದ ಸಂದರ್ಭದಲ್ಲಿ ವೀಕ್ಷಣೆ ಮಾಡಲು ಬರುತ್ತಿರುವ ನೆರೆ ಕೇಂದ್ರ ಅಧ್ಯಯನ ತಂಡ ರಸ್ತೆಯ ಮೇಲೆ ನಿಂತು ಕಾಟಾಚಾರದ ಅಧ್ಯಯನ ಮಾಡಿ ಹೋಗುತ್ತಿರುವುದು ಬೇಸರ ತರಿಸಿದೆ. ಕಲ್ಲೋಡ್, ಚಂದೂರ್ ಮತ್ತು ಯಡೂರು ಗ್ರಾಮಗಳಿಗೆ ತೆರಳಿ ಹಾನಿಯಾದ ಪ್ರದೇಶಗಳನ್ನು ವೀಕ್ಷಣೆ ಮಾಡಬೇಕೆಂದು ರೈತರು ಒತ್ತಾಯಿಸಿದರು. ರಸ್ತೆ ಮೇಲಿರುವ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿಯ ನಕ್ಷೆ ನೋಡಿಕೊಂಡು ಹೋಗುವುದಲ್ಲ. ನದಿಯ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಮಾತ್ರ ವಾಸ್ತವದ ಸಂಗತಿ ಗೊತ್ತಾಗುತ್ತದೆ. ಅಧ್ಯಯನ ತಂಡ ಕಲ್ಲೋಳ್, ಯಡೂರು ಗ್ರಾಮಗಳಿಗೆ ಬರಬೇಕೆಂದು ಸಾರ್ವಜನಿಕರು ಪಟ್ಟು ಹಿಡಿದರು. ಇದಕ್ಕೆ ಸ್ಪಂದಿಸಿದ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮನೋಜ್ ಆರ್ಯ, ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್ ಅವರನ್ನು ಕರೆದು ಆಯಾ ಗ್ರಾಮಗಳ ಸಮಗ್ರ ವರದಿ ಸಲ್ಲಿಸಬೇಕೆಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್, ರವೀಂದ್ರ ಕರ್ಲಿಂಗ್ನವರ್, ತಹಸೀಲ್ದಾರ್ ಪ್ರವೀಣ್ ಜೈನ್, ನೀರಾವರಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ಸಿಡಿ ಪಾಟೀಲ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಜನ್ಮಟ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.